ಎಲ್ಲರಿಗೂ ಕೂಡ ನಮಸ್ಕಾರ. ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. 6ನೇ ತರಗತಿಯ ಗಣಿತ ವಿಷಯದ ಕಲಿಕಾಳೆ 2ರ ವಿಡಿಯೋ ವಿಶ್ಲೇಷಣೆಗೆ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸುತ್ತಾ 1.8ರಲ್ಲಿ ಈ ಕೆಳಗೆ ಕೊಟ್ಟಿರುವ ಸಂಖ್ಯೆ ಯಾವ ಯಾವ ಸಂಖ್ಯೆಗಳಿಂದ ಮಾಡಲ್ಪಟ್ಟಿದೆ ಎಂದು ಆಲೋಚಿಸಿ ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇದ್ದೀರಿ, 48ನ್ನು ಕೊಟ್ಟಿದ್ದಾನೆ. ಆ 48ನ್ನು ಸ್ಪ್ಲಿಟ್ ಮಾಡಿ 40+8 ಅಂತೇಳಿ ಕೊಟ್ಟಿದ್ದಾನೆ. ಅದೇ ರೀತಿ ಈ 48ನ್ನು 18 ಕೊಟ್ಟವನೇ ಇನ್ನೊಂದು ಸಂಖ್ಯೆ ಯಾವುದನ್ನು ಬರಿಬೇಕು ಅಂತಕ್ಕಂಥದ್ದಿಲ್ಲಿ. ಸೊ ಇನ್ನೊಂದು ಸಂಖ್ಯೆ ಯಾವುದನ್ನು ಬರಿತೀವಿ ನಾವು? 30ನ್ನು ಬರೀತಿಲ್ಲಿ. 30+18 38. ಅದೇ ರೀತಿ ಈ ಜಾಗಕ್ಕೆ ಅವನು ಯಾವುದೇ ಸಂಖ್ಯೆ ಕೊಟ್ಟಲ್ಲ, ನಾವು ಯಾವ ರೀತಿ ಬೇಕಾದರೂ ಕೂಡ ಬರಿಬೋದು. 20+28 48 ಆಗುತ್ತೆ. ಇನ್ನು ನೆಕ್ಸ್ಟ್ 169 169ಕ್ಕೆ 29 ಕೊಟ್ಟಿದ್ದಾನೆ. ದೊಡ್ಡ ಸಂಖ್ಯೆ ಆದಾಗ ಅವು ಮಕ್ಕಳು ಮನಸ್ಸಿನಲ್ಲೇ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರೆದಿದ್ದಂಥ ಒಂದು ಸಂದರ್ಭದಲ್ಲಿ 169ರಲ್ಲಿ 29ನ್ನು ಕಳೆದ್ರೆ, 9ರಾಗ 9 ಕಳೆದ್ರೆ 0, 6ರಾಗ 2 ಕಳೆದ್ರೆ 4 1, ಅಲ್ಲಿಗೆ 140 ಬರುತ್ತೆ. 140+29 169 ನೋಡಿ, 0+9 9 ಬರುತ್ತೆ, 4+2 6 ಬರುತ್ತೆ, 1. ಅಂದರೆ ತಾಳೆ ನೋಡ್ತಕ್ಕಂಥದ್ದು ಹೀಗೆ ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಗೆ 140 ಬರುತ್ತೆ. 140+29 169 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎರಡನ್ನೂ ಕೂಡ ಖಾಲಿ ಕೊಟ್ಟ ನಮಗೆ ಬೇಕಾದ ರೀತಿಯಲ್ಲಿ ಮಾಡ್ಕೋಬೋದು. 100+69 ಈ ರೀತಿ ಕೊಟ್ಟವನೆ, ಈ ರೀತಿ ನಾವು ತುಂಬೋದು. ಇಲ್ಲಿಗೆ 70 ಕೊಟ್ಟವನೆ, ಹಾಗಾಗಿ 169ರಲ್ಲಿ ನೀವು 70ನ್ನು ಕಳೆದುಬಿಟ್ರಾಯಿತು. 9ರ 0 ಕಳೆದ್ರೆ 9, 6ರಾಗ 7 ಕಳೆಯ ಕಾಲ 10 10 16 16ರಾಗ 7 ಕಳೆದ್ರೆ 99. ಈಗ 99 ಉತ್ತರ ಆಗತ್ತೆ. ಈ ಭಾಗಕ್ಕೆ 99 ಉತ್ತರವನ್ನು ಬರೆದ್ರಾಯಿತು. ನೆಕ್ಸ್ಟ್ ಇಲ್ಲಿ 328 ಎರಡು ಸಂಖ್ಯೆಗಳಾಗಿ ವಿಭಾಗ ಮಾಡಬೇಕು. ಅದರಲ್ಲಿ ಆಲ್ರೆಡಿ ಅವನು 70ನ್ನು ಕೊಟ್ಟಿದ್ದಾನೆ. ನೀವು 328 - 70 ನೋಡಿ, 8ರಾಗ 0 ಕಳೆದ್ರೆ 8, 7ರ 7 ಕಳೆಯ ಕಾಲ 10 7 12, 12ರಾಗ 7 ಕಳೆದ್ರೆ 5 2 258. 258 ಸರಿನಾ ನೋಡೋಣ. 8 0 ಕೂಡಿದರೆ 8 ಬರುತ್ತೆ. 7 5 12 2.1 2 1 3 ಸರಿ ಆಗುತ್ತೆ. ಹಾಗಾಗಿ 258 ಇಲ್ಲಿಗೆ ನಾವು 258 + 70 328 ಆಗುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ಎರಡೂ ಕಾಲಮನ್ನು ಖಾಲಿ ಕೊಟ್ಟಿದ್ದಾನೆ. ನಾವು ಹೆಂಗೆ ಬೇಕಾದ್ರೂ ಮಾಡ್ಬೋದು. 200 ಬರೆಯೋಣ ಒಂದಕ್ಕೆ, 328 ಆಗಿರೋದ 128ನ ಬರೆಯೋಣ. 200+100 300 328 ಆಗುತ್ತೆ. ನೆಕ್ಸ್ಟ್ 108 ಕೊಟ್ಟವನೇ, ಇಲ್ಲಿ ಯಾವ ಸಂಖ್ಯೆ ಬರುತ್ತೆ? 108ನ್ನು ಕಳೆಯೋಣ. 8ರಾಗ 8 ಕಳೆದ್ರೆ 0, 7ರಾಗ 0 ಕಳೆದ್ರೆ 2, 3ರಾಗ 1 ಕಳೆದ್ರೆ 2. 220 ನೋಡಿ, ಇಲ್ಲಿಗೆ 220ನ್ನು ನಾವು ಉತ್ತರ ಬರೆದ್ರಾಯಿತು. 220+108 200+100 320 328 ಈ ರೀತಿ ಈಸಿಯಾಗಿ ಮಕ್ಕಳು ಮನಸ್ಸಿನಲ್ಲಿ ಕ್ಯಾಲ್ಕುಲೇಷನ್ ಮಾಡೋದನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಿಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಸಂಖ್ಯೆಗಳನ್ನು ಕೂಡ ಹೋಗೋಣ. ಇವು ಕೂಡ ಸೇಮ್ ಅದೇ ರೀತಿ ಪ್ಯಾಟರ್ನು, ಮೇಲ್ಗಡೆ ನಾನು ಏನನ್ನು ಹೇಳಿದೆ ಅದೇ ರೀತಿ 550ನ್ನು 400+150 ಎರಡು ಸಂಖ್ಯೆಗಳ ವಿಭಾಗ ಮಾಡಿ ಬರೆಯಲಾಗಿದೆ. ಇಲ್ಲಿ 200 ಕೊಟ್ಟವನೆ, 200 ಕೊಟ್ಟಿರೋದ್ರಿಂದ 550ಕ್ಕೆ ನೀವು ಕಳಿಬೇಕು. ಮಕ್ಕಳು ನೇರವಾಗಿ ಮನಸ್ಸಿನಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ಬರೆದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಇಲ್ಲ, ಬರಲಿಲ್ಲ, ನಾವು ಈ ರೀತಿ ಆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ಕಳೆದರೂ ಕೂಡ ಬರುತ್ತಾ ಹೋಗುತ್ತೆ. 350 ಇಲ್ಲಿ ಬರಿಬೇಕು. 350+200 550 ಆಗುತ್ತೆ. ಇಲ್ಲಿ ಆಲ್ರೆಡಿ 100 ಕೊಟ್ಟಿದೆ. ರೌಂಡ್ ಫಿಗರ್ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಸಮಸ್ಯೆಯಲ್ಲಿ 450 400+100 500 500+50 550 ಆ ರೀತಿ ಬರಿಬೋದು. ಇಲ್ಲಿಗೆ 220 ಕೊಟ್ಟವನೆ, ನೇರವಾಗಿ ಮಗುಗೆ ಹೇಳೋಕ್ಕೆ ಬರಲಿಲ್ಲ ಅಂದರೆ 550ರಲ್ಲಿ 220ನ್ನು ಅವನಿಗೆ ಕಳೆದ್ರಾಯ್ತು. 0 5ರಾಗ 2 ಕಳೆದ್ರೆ 3 5ರಾಗ 2 3 330 ಇಲ್ಲಿ ಬರಿಬೇಕು. ಅದೇ ರೀತಿ ಈ 550ರಿಂದ 350ನ್ನು ಕಳಿಬೇಕು.
ಅದೇ ರೀತಿ 740 ಕೊಟ್ಟಿದ್ದಾನೆ, ಇಲ್ಲಿ 200 ಕೊಟ್ಟಿದ್ದಾನೆ. ಯಾವ ಸಂಖ್ಯೆ 740ರಲ್ಲಿ 200ನ್ನು ಕಳೆದ್ರೆ ಸಾಕು 540 ಬರುತ್ತೆ. ಹಾಗಾಗಿ ಈ ಜಾಗಕ್ಕೆ 540 ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಇಲ್ಲಿ 300 ಇದೆ, ನಾವು ಅದೇ ರೀತಿ 740ರಿಂದ 300ನ್ನು ಕಳಿಬೇಕು. ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತರ ಹೇಗೆ ಬಂತು ಅಂತೇಳಿ ನಾವು ನೇರವಾಗಿ ಉತ್ತರವನ್ನು ಇಟ್ಟುಬಿಡ್ಬೋದು, ಆದರೆ ಮಕ್ಕಳು ಯಾವ ರೀತಿ ಉತ್ತರವನ್ನು ಕಂಡುಕೋಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಒಂದು ಲರ್ನಿಂಗ್ ಗ್ಯಾಪ್ ಸಲುವಾಗಿ ಈ ಥರದ ಒಂದು ಡ್ರಿಲ್ ವರ್ಕನ್ನು ಮಕ್ಕಳಿಗೆ ಕೊಟ್ಟಿರೋದ್ರಿಂದ ಆ ಮಕ್ಕಳಿಗೆ ಗೊತ್ತಾಗಬೇಕು. ನಾವು ನೇರ ಉತ್ತರ ಹೇಳೋದ್ರಿಂದ ಪ್ರಯೋಜನ ಆಗೋದಿಲ್ಲ, ಯಾವ ರೀತಿ ಉತ್ತರವನ್ನು ಕಂಡುಕೊಳ್ಳೋದು ಅಂತಕ್ಕಂಥದ್ದು. 700ರಿಂದ 300ನ್ನು ಕಳೆದ್ರೆ 440, ಇಲ್ಲಿಗೆ 440 ಉತ್ತರ ಬರುತ್ತೆ. ಇದಾದ ನಂತರ ಇಲ್ಲಿ 420 ಇದೆ, 740 ಅದೇ 740 ಮೈನಸ್ 420. ಸೊ 0 ಅಲ್ಲಿ 0 ಕಳೆದ 0, 4ರಿಗೆ 2 ಕಳೆದ್ರೆ 2, 7 ಅಲ್ಲಿ 4 ಕಳೆದ್ರೆ 3, 320 ನೋಡಿ. ನಾವು ತಾಳೆ ನೋಡಿದ್ರೆ 0ಗೆ 0 ಬರುತ್ತೆ, 2 2 4 ಬರುತ್ತೆ, 3 4 7 ಬರುತ್ತೆ. ಅಲ್ಲಿ ನಾವು ಮಾಡಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಹಾಗಾಗಿ 320 ಇಲ್ಲಿಗೆ ಉತ್ತರ ಬರುತ್ತೆ, 320 ಹೌದಲ್ವಾ. ನೆಕ್ಸ್ಟ್ ಇಲ್ಲಿ 150 ಇದೆ, ನಾವು ಮತ್ತೆ ಅದೇ 740ರಿಂದ 150ನ್ನು ಕಳಿಯೋಣ. 0 14ರಿಗೆ 5 ಕಳೆದ್ರೆ 9, 6ರಿಗೆ 1 ಕಳೆದ್ರೆ 5, 590. 0ಗೆ 0, 9 5 14ಕ್ಕೆ 4, ದಶಕ 1, 5 1 6 1 7. ಸೊ 590 ಉತ್ತರ, 590. ಇನ್ನು ಇಲ್ಲಿ 220 ಇದೆ, 220 740ರಲ್ಲಿ 220ನ್ನು ಕಳಿತೀವಿ. 0 ಅಲ್ಲಿ 0 4ರಿಗೆ 2 ಕಳೆದ್ರೆ 2, 7ರಿಗೆ 2 ಕಳೆದ್ರೆ 5, 520 ಉತ್ತರ ಬರುತ್ತೆ. ಇದೇ ರೀತಿ ಈ ಎಲ್ಲ ಲೆಕ್ಕಗಳನ್ನು ಅಷ್ಟೇ. ಈಗ 920 ಇದೆ, 920ರಲ್ಲಿ 320 ಕೊಟ್ಟನೆ ಅಂದರೆ ನೋಡಿ, 920 320ನ್ನು ಕಳೀರಿ. 0 0 9 3 ಕಳೆದ್ರೆ 600, 600 300 900 920 ಇಲ್ಲಿಗೆ 600. ಇದೇ ರೀತಿ ಎಲ್ಲ ಲೆಕ್ಕಗಳನ್ನು ಕೂಡ ಮಾಡಬೇಕಾಗತ್ತೆ. ಸೇಮ್ ಪ್ಯಾಟ್ರನ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಲೆಕ್ಕಗಳನ್ನ ಕೊಟ್ಟರೆ 1250, 1250ರಲ್ಲಿ 1000 ಕಳೆದ್ರೆ 250, 1250 ಬರುತ್ತೆ. ಅದೇ ರೀತಿ 350 ಕೊಟ್ಟನೆ, ನೇರವಾಗಿ ಹೇಳಲಿಕ್ಕೆ ಬರಲಿಲ್ಲ, ಹಾಗೆ ಮಾಡಿ 1250 ಮೈನಸ್ ಎಷ್ಟು 350ನ್ನು ಕಳಿಬೇಕು. 0 0 12 3 ಕಳೆದ 900, ಅರ್ಥ ಆಯ್ತಲ್ಲ, 900ನ ಇಲ್ಲಿಗೆ ಉತ್ತರ ಬರಿತೀವಿ. ಸೇಮ್ ಈ ಎಲ್ಲ ಲೆಕ್ಕಗಳು ಅಷ್ಟೇ, 3470ರಿಂದ 400 ಕಳೀರಿ ಉತ್ತರ ಬರುತ್ತೆ, 370 ಕಳೀರಿ ಈ ಉತ್ತರ ಬರುತ್ತೆ, ಆಯಿತಾ. ಆಮೇಲೆ 3070 ಕಳೀರಿ ಇಲ್ಲಿ ಉತ್ತರ ಬರುತ್ತೆ. ಈ ರೀತಿ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಿಂದ ಈ ಎಲ್ಲ ಸಂಖ್ಯೆಗಳನ್ನು ಕಳೀತಾ ಹೋದರೆ ಆಯಾ ಕಾಲಮ್ನಲ್ಲಿ ಬೇಕಾಗಿರ್ತಕ್ಕಂಥ ಉತ್ತರಗಳು ಬರ್ತಾ ಹೋಗ್ತವೆ. ಇನ್ನು ನೆಕ್ಸ್ಟ್ ಪೇಜಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ ಇಲ್ಲಿ 1.9ರಲ್ಲಿ ಕೆಳಗಿನ ಅಂಕಿಗಳನ್ನು ಬಳಸಿ ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆ ರಚಿಸಿ, ಒಂದು ಅಂಕಿಯನ್ನು ಒಂದು ಬಾರಿ ಮಾತ್ರ ಬಳಸಬೇಕು ಅಂತೇಳಿ 5 7 3 0 8 ಒಟ್ಟು 5 ಅಂಕಿಗಳನ್ನು ಕೊಟ್ಟವನೆ. 5 ಅಂಕಿ ಕೊಟ್ಟು ಈಗ ಅತಿ ಚಿಕ್ಕ ಸಂಖ್ಯೆಯನ್ನು ಮೊದಲು ಬರಿಬೇಕು. ಅತಿ ಚಿಕ್ಕ ಸಂಖ್ಯೆಯನ್ನು ಬರಿಬೇಕು ಅಂದರೆ ಮೊದಲು ಏರಿಕೆ ಕ್ರಮದಲ್ಲಿ ಬರ್ಕಂತ ಹೋಗ್ತೀವಿ. ಏರಿಕೆ ಕ್ರಮದಲ್ಲಿ ಮೊದಲು ಚಿಕ್ಕದು 0 3, ಆಮೇಲೆ 5, ಆಮೇಲೆ 7 ಇದೆ, 8 ಇದೆ, ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದ್ರಲ್ಲ, ಈ ರೀತಿ ಬರೆದ್ರೆ ಸರಿನಾ ಅಂಥೇಳಿ. ಈ ರೀತಿ ಬರೆದಂಥ ಒಂದು ಸಂದರ್ಭದಲ್ಲಿ ನಾವು 0ನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ, ಆಗ 3578 4 ಅಂಕಿಯ ಸಂಖ್ಯೆ ಆಗುತ್ತೆ. ಹಾಗಾಗಿ 0 ಬಂದಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕು, 0ಗಿಂತ ದೊಡ್ಡ ಸಂಖ್ಯೆ ಯಾವುದಿದೆ, 3, 3 ಆದಮೇಲೆ 0ನ್ನು ತೆಗೆದುಕೊಳ್ಬೇಕು. ಅದಾದ ನಂತರ ಮತ್ತೆ ಏರಿಕೆ ಕ್ರಮದಲ್ಲಿ ಬರ್ಕೊಂತ ಹೋಗ್ತೀವಿ, 5 7 8, ಈಗ ಎಷ್ಟಾಯ್ತು, 30578. 0 ನಾವು ಯಾಕೆಂದರೆ ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಅಂದಂಥ ಸಂದರ್ಭದಲ್ಲಿ 0ನ್ನು ಮೊದಲು ಬರೆದ್ರೆ ತಪ್ಪಾಗುತ್ತೆ, ಯಾಕೆಂದರೆ 0ನ್ನು ಕೌಂಟಿಗೆ ತೆಗೆದುಕೊಳ್ಳಲ್ಲ ಆಗ. ಹಾಗಾಗಿ 0ನ್ನು ಎರಡನೇ ಸ್ಥಾನದಲ್ಲಿ ಹಾಕಬೇಕಾಗುತ್ತೆ, 30578. ಇನ್ನು ಅತಿ ದೊಡ್ಡ ಸಂಖ್ಯೆ ನೋಡಿ, ನಾವು ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂದರೆ ಏನು ಮಾಡಬೇಕು, ಇಳಿಕೆ ಕ್ರಮದಲ್ಲಿ ಬರ್ಕಂತ ಹೋದ್ರಾಯ್ತು. ಇಳಿಕೆ ಕ್ರಮದಲ್ಲಿ ನೋಡಿ, 8 8 ಆದಮೇಲೆ 7, ಆಮೇಲೆ 5,
ಆಮೇಲೆ ಮೂರು, ಆಮೇಲೆ ಸೊನ್ನೆ, ಅತಿ ದೊಡ್ಡ ಸಂಖ್ಯೆ 87,530. ಚಿಕ್ಕ ಇದು ಏನಾಗುತ್ತೆ, ಇಳಿಕೆ ಕ್ರಮದ ಅತಿ ದೊಡ್ಡ ಸಂಖ್ಯೆ ಬರೀಬೇಕಾದ್ರೆ ನಾವು ಇಳಿಕೆ ಕ್ರಮಾಂಕದಲ್ಲಿ ಬರೀಬೇಕು, ಚಿಕ್ಕ ಸಂಖ್ಯೆ ಬರೀಬೇಕಾದ್ರೆ ಏರಿಕೆ ಕ್ರಮಾಂಕದಲ್ಲಿ ಬರೀಬೇಕು. ಆದರೆ ಸೊನ್ನೆ ಬಂದಂಥ ಸಂದರ್ಭದಲ್ಲಿ ಅದರ ಎರಡನೇ ಸ್ಥಾನಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲೂ ಅಷ್ಟೇ, ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದರೆ, ಈಗ ನಾವು ಎರಡು, ಎರಡಾದಮೇಲೆ ಸೊನ್ನೆ, ಸೊನ್ನೆ ಆದಮೇಲೆ ಮೂರು, ಮೂರಾದಮೇಲೆ ಎಂಟು, ಅದಾದಮೇಲೆ ಒಂಬತ್ತು. 20,389 ಅತಿ ಚಿಕ್ಕ ಸಂಖ್ಯೆ. ಅದೇ ರೀತಿ ದೊಡ್ಡ ಸಂಖ್ಯೆ ಬರೆಯೋದಾದರೆ ನೋಡಿ, 9, 8, 3, 2, 0, 98,320. ನೆಕ್ಸ್ಟು ಇಲ್ಲಿ ನೋಡಿ, ಅತಿ ಚಿಕ್ಕ ಸಂಖ್ಯೆಯನ್ನು ಬರೀರಿ ಅಂತ ಅಂದಂಥ ಸಂದರ್ಭದಲ್ಲಿ, ಈಗ ಅತಿ ಚಿಕ್ಕ ಸಂಖ್ಯೆ ಅಂದಾಗ ಈಗ ಏರಿಕೆ ಕ್ರಮದಲ್ಲಿ ಬರ್ಕೊಂತ ಹೋಗೋಣ. ಯಾವುದು, ಎರಡು, ಎರಡಾದಮೇಲೆ ಯಾವುದಿದೆ, ಮೂರಿದೆ, ನಾಲ್ಕಿದೆ, ಆರಿದೆ, ಒಂಬತ್ತಿದೆ. ಈ 23,469 ಏರಿಕೆ ಕ್ರಮದಲ್ಲಿ ಬರೀಬೇಕು ಚಿಕ್ಕ ಸಂಖ್ಯೆಯನ್ನು ಬರೀಬೇಕಾದ್ರೆ. ಈಗ ದೊಡ್ಡ ಸಂಖ್ಯೆಯನ್ನು ಬರೀಬೇಕಾದ್ರೆ ಇಳಿಕೆ ಕ್ರಮಾಂಕದಲ್ಲಿ ಒಂಬತ್ತಿದೆ, ಒಂಬತ್ತಾದಮೇಲೆ ಯಾವುದು, ಆರಿದೆ, ನಾಲ್ಕಿದೆ, ಮೂರಿದೆ, ಎರಡಿದೆ. 96,432 ಅತಿ ದೊಡ್ಡ ಸಂಖ್ಯೆ. ನೆಕ್ಸ್ಟು ಈ ಪ್ರಶ್ನೆಗಳಿದ್ದಾವೆ, ಅದು ಏನಿದ್ದಾವೆ ಅಂತಕ್ಕಂಥದ್ದನ್ನು ನೋಡೋಣ. ಈಗ ನೆಕ್ಸ್ಟು 1.10 ವಾಕ್ಯ ರೂಪದ ಲೆಕ್ಕಗಳನ್ನು ಕೊಟ್ಟಿದ್ದಾನೆ. ಏನು ನೋಡೋಣ, 3,000 ಮತ್ತು 4,000 ಮಧ್ಯೆ ಯಾವೆಲ್ಲ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 9 ಬರುತ್ತದೆ, ಅವುಗಳಲ್ಲಿ ಯಾವುದಾದರೂ 10 ಪಟ್ಟಿ ಮಾಡಿ ಅಂತ. 3,000 ದಿಂದ 4,000 ನೋಡಿ, 3,000 ದಿಂದ 4,000 ಕೂಡ ಸಂಖ್ಯೆಗಳನ್ನು ಪಟ್ಟಿ ಮಾಡ್ತಾ ಹೋಗಬೇಕು. ಅದು ಯಾವ್ಯಾವ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದಲ್ಲಿ 9 ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ಉದಾಹರಣೆ ಕೊಟ್ಟಾಗ 3,009, 3,019, ಆಮೇಲೆ 3,029, 3,039, 3,049, 3,059, 3,069, 3,079, 3,089, ಆಮೇಲೆ 3,099. ಇವೆಲ್ಲವರಲ್ಲೂ ಕೂಡ ಬಿಡಿ ಸ್ಥಾನದಲ್ಲಿ 9 ಬರ್ತೀವಿ. ಎಲ್ಲ ಸಂಖ್ಯೆಗಳನ್ನು ಕೂಡ ಇಲ್ಲಿಗೆ ಪಟ್ಟಿ ಮಾಡಬೇಕು. ನಾನು ಇದುವರೆಗೆ ಏನು ಹೇಳಿದೆ ಆ ಎಲ್ಲ ಸಂಖ್ಯೆಗಳನ್ನು ಕೂಡ ಇಲ್ಲಿಗೆ ಪಟ್ಟಿ ಮಾಡ್ತಾ ಹೋಗಬೇಕು. ಮುಂದಿನ ಪ್ರಶ್ನೆ ನೋಡಿ, ಎರಡನೇ ಪ್ರಶ್ನೆ, 70,000 ಮತ್ತು 80,000 ಮಧ್ಯೆ, 70,000 ಮತ್ತು 80,000 ಮಧ್ಯೆ ಏನು ಪ್ರಶ್ನೆ ಕೇಳೋಣ. 80,000 ಮಧ್ಯೆ ಯಾವೆಲ್ಲ ಸಂಖ್ಯೆಗಳ 100 ಸ್ಥಾನದಲ್ಲಿ 1 ಬರುತ್ತದೆ, ಅವುಗಳಲ್ಲಿ ಯಾವುದಾದ್ರೂ 10 ಪಟ್ಟಿ ಮಾಡಿ ಅಂತ ಹೇಳಿದ್ದಾನೆ. 100 ಸ್ಥಾನದಲ್ಲಿ 1 ಬರುತ್ತೆ. ಇಲ್ಲಿಗೆ ಅವನು ಆಲ್ರೆಡಿ ಕೊಟ್ಟನೆ 70,100, ಆಯಿತಾ, 10 ಪಟ್ಟಿ ಮಾಡಬೇಕು. ಯಾಕಂದರೆ ತುಂಬ ಬರ್ತದೆ, 70,101, 70,102, 70,103, 70,104 ಪೂರ್ತಿ ಬರೀಬೇಕು. ನಾನು ಬರೀ 104 ಅಂತ ಬರ್ತೇನೆ. 70,105, 70,106, 70,107, 70,108, 70,109 ಈ ರೀತಿ, 70,110, 111, 112, 113, 114, ಇಲ್ಲಿಗೆ 190, 191, 92, 93, 94, 199, 200 ಇಲ್ಲಿ ಬರೋವರೆಗೆ 10 100 ಸಂಖ್ಯೆಗಳನ್ನು ಬರಿಬೋದು. ಏಕೆಂದರೆ 100 ಸ್ಥಾನದಲ್ಲಿ 1 ಬರೋ ರೀತಿಯಲ್ಲಿ. ಹಾಗಾಗಿ 70,100 70,199 ಕೂಡ ಸಂಖ್ಯೆಗಳು 100 ಸ್ಥಾನದಲ್ಲಿ 1 ಬರ್ತವೆ. ಹಾಗಾಗಿ ಕೇವಲ 10 ಪಟ್ಟಿ ಮಾಡಿ ಅಂತ ಹೇಳಿದ್ದಾನೆ. ಈ ರೀತಿ 70,100, 70,101, 102, 103, 104, 105, 106, 107, 108, 109, 110 ಈ ರೀತಿ ಬರ್ಕಂತ ಹೋಗ್ಬೋದು. ನೋಡಿ, ಇದು 100 ಮತ್ತು 400 ಮಧ್ಯೆ ಯಾವೆಲ್ಲ ಸಂಖ್ಯೆಗಳ 100 ಸ್ಥಾನದಲ್ಲಿ 3 ಬರುತ್ತದೆ ಅವು ಯಾವ್ಯಾವು ಅಂತ ಹೇಳಿದೆ. 100 ಸ್ಥಾನದಲ್ಲಿ 3 ಬರುತ್ತದೆ, 100, ಆಯಿತಾ, 200, 300,
ನಾನ್ನೂರು, ಯಾಕೆ 100 ಸ್ಥಾನದಲ್ಲಿ ಮಾತ್ರ ಬರ್ತಕ್ಕಂಥದ್ದು. ಹಾಗಾಗಿ 100 ಸ್ಥಾನದಲ್ಲಿ 3 ಬರ್ತಕ್ಕಂಥದ್ದು ಯಾವುದರಲ್ಲಿ? 300. ಸಂಖ್ಯೆಗಳನ್ನಂತೂ ವಿದ್ಯಾರ್ಥಿಗಳ ತಲೆಗೆ ಕಸರತ್ತು ಕೊಡಲಿಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಈ ಕಲಿಕಾ ಹಳ್ಳಿಗಳಲ್ಲಿ ಕ್ವಶನ್ಸನ್ನು ರೆಡಿ ಮಾಡಿದ್ದಾರೆ. 100 ರಿಂದ 400 ಮಧ್ಯೆ 100 ಸ್ಥಾನದಲ್ಲಿ 3 ಬರ್ತಕ್ಕಂಥದ್ದು ಯಾವುದು? 301 ಮಾತ್ರ ಬರುತ್ತೆ. ಹಾಂ, ನೆಕ್ಸ್ಟು ಪ್ರಶ್ನೆ ಏನಿದೆ, 1000 ರಿಂದ 9999 ಮಧ್ಯೆ ಯಾವೆಲ್ಲ ಸಂಖ್ಯೆಗಳ 3 ಮುಖಬೆಲೆಗಳಲ್ಲಿ ಒಂದೇ ಅಂಕಿಗಳು ಬರ್ತವೆ ಅಂತ. ಇಲ್ಲಿ ಫಾರ್ ಎಕ್ಸಾಂಪಲ್ 1111 ಕೊಟ್ಟಾನೆ ಅಂದರೆ 3 ಮುಖಬೆಲೆಗಳು, ಇಲ್ಲಿ 4 ಮುಖಬೆಲೆಗಳು ಒಂದೇ ಆಗಿದ್ದಾವೆ, ನಮಗೆ ಕನಿಷ್ಠ 3 ಮುಖಬೆಲೆಗಳು ಒಂದೇ ಆಗಿದ್ರೆ ಸಾಕು, 1111. ಅದೇ ರೀತಿ 1222, 1333, 1444, 1555, 1666, ಅದೇ ರೀತಿ 1777, 1888, 1999, ಅದೇ ರೀತಿ 2111, 2222, 2333, 2444, 2555, 2666, 2777, 2888, ಇದೇ ರೀತಿ 1999, 3111, ಈ ರೀತಿ ಬರ್ಕಂತ ಹೋದರೆ 1999 ಕೂಡ ಸಾಕಷ್ಟು ಸಂಖ್ಯೆಗಳು ಬರ್ತಾಯಿ. ಇವೆಲ್ಲವೂ ಕೂಡ ಸ್ನೇಹಿತರೆ ನಮಗೆ ಗೊತ್ತಿರಲಿ, ಇದೆಲ್ಲದೂ ಕೂಡ 2 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಕಲಿಕಾ ನಷ್ಟವನ್ನು ತುಂಬೋದಕ್ಕೋಸ್ಕರ ಮಕ್ಕಳಿಗೆ ಒಂದು ರೀತಿ ಡ್ರಿಲ್ ವರ್ಕು ತುಂಬ ಬ್ಯೂಟಿಫುಲ್ಲಾಗಿ ಈ ಒಂದು ಕಲಿಕಾಳೆಗಳನ್ನು ಫ್ರೇಮ್ ಮಾಡಲಾಗಿದೆ. ಹಾಗಾಗಿ ಇವೆಲ್ಲವನ್ನು ಕೂಡ ಬರೆಸ್ಬೇಕು. ಆಮೇಲೆ ಈ ಕಲಿಕಾ ಇನ್ನೊಂದು ನಾನು ಶಿಕ್ಷಕ ಮಿತ್ರರಲ್ಲಿ ಕೇಳ್ಕೊಳೋದೇನಪ್ಪ ಅಂದರೆ, ಈ ಕಲಿಕಾ ಹಾಳೆಯಲ್ಲಿ ಇಷ್ಟೆಲ್ಲ ಸಂಖ್ಯೆಗಳನ್ನ ಬರೆಸಲಿಕ್ಕೆ ಜಾಗ ಸಾಕಾಗೋದಿಲ್ಲ. ಹಾಗಾಗಿ ನೀವು ಸಪ್ರೇಟಾಗಿ ಕಲಿಕಾ ಹಾಳೆಗೋಸ್ಕರ ಒಂದು ನೋಟ್ಬುಕ್ ಇಡಿಸಿ ಡ್ರಿಲ್ ಮಾಡಿಸ್ತಕ್ಕಂಥದ್ದು ಬಹಳ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 10ರ ಸ್ಥಾನದಲ್ಲಿ 5 ಬರುವ 10 4 ಅಂಕಿ ಸಂಖ್ಯೆಗಳನ್ನು ಬರೀರಿ. 10ರ ಸ್ಥಾನದಲ್ಲಿ 5 ಬರಬೇಕು ಅಂದರೆ 1050, ನಂತರ 1050, 1150, ಆಯಿತಾ, 1250, 1350, 1450, 1550, ಯಾಕೆ 4 ಅಂಕಿ ಸಂಖ್ಯೆಗಳೇ ಆಗಬೇಕು. ಹಾಗಾಗಿ 1650, 1750, 1850, 1950, 2050, ಈ ರೀತಿ ಎಷ್ಟು 10 4 ಅಂಕಿ ಸಂಖ್ಯೆಗಳನ್ನು ಕೇಳಿದ್ದೇನೆ, ಈ ರೀತಿ ಬರ್ಕೊಂತ ಹೋಗಬೇಕು. ನಾನು ಏನು ಹೇಳಿದ್ದೀನಿ ಆ ಸಂಖ್ಯೆಗಳನ್ನು ಪಟ್ಟಿ ಮಾಡಿಕೊಂಡ್ರೆ ಸಾಕು. ಮುಂದಿನ ಪ್ರಶ್ನೆ, ಬಿಡಿ ಮತ್ತು 100ರ ಸ್ಥಾನದಲ್ಲಿ ಒಂದೇ ಅಂಕಿಗಳಿರುವ 4 3 ಅಂಕಿ ಸಂಖ್ಯೆಗಳನ್ನು ಬರೀರಿ. ನೋಡಿ, ಆ ಬಿಡಿ ಮತ್ತು 100ರ ಸ್ಥಾನದಲ್ಲಿ ಒಂದೇ ಅಂಕಿಗಳಿರುವ 4 3 ಅಂಕಿ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳಿದೆ. ನೋಡಿ ಹೆಂಗೆ, ಬಿಡಿ ಅಲ್ಲ 100, ನೋಡಿ ಇದು ಬಿಡಿ ಸ್ಥಾನ, ಇದು 100ರ ಸ್ಥಾನ. ಬಿಡಿ ಮತ್ತು 100ರ ಸ್ಥಾನ ಒಂದೇ ಅಂಕಿಗಳು, 4 3 ಅಂಕಿ ಸಂಖ್ಯೆ 101, 202, 303, 404, 505, 606, 707, 808, 909. ಈ ಸಂಖ್ಯೆಗಳು ಬರೆದ್ರೆ ಸಾಕು. ಈ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ತುಂಬ ದೀರ್ಘವಾಗಿದೆ. 7ನೇ ತರಗತಿ ಕಲಿಕಾಳೆಗೆ ಹೋಲಿಸ್ಕೊಂಡ್ರೆ 6ನೇ ತರಗತಿ ಕಲಿಕಾಳೆಗಳು ತುಂಬ ದೀರ್ಘವಾಗಿದ್ದಾವೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತ ಅಂದರೆ, ನೋಡಿ ಈ 350 ಮತ್ತು 200 ಕೂಡಿರ 550 ಬರುತ್ತೆ. ಈ 550 ಮತ್ತು 750 ಮತ್ತು 550 ಕೂಡಿದ್ರೆ
1300 ಬರುತ್ತೆ. ಅದನ್ನು ಈ ಬಾಕ್ಸ್ಗೆ 1300 ಬರಿಬೇಕು. ನೋಡಿ ನೆಕ್ಸ್ಟು ಸಂಖ್ಯೆಗಳು ಇವೆರಡನ್ನು ಕೂಡಿದಾಗ 1300 ಬಂತು. ಈ 400 300 ಕೂಡಿದಂಥ ಸಂದರ್ಭದಲ್ಲಿ 700 ಬಂತು. 150 200 ಕೂಡಿದಾಗ 400 ಬಂತು. 700 ಮತ್ತು 400 ಕೂಡಿದಾಗ 1100 ಬಂತು. 1100 ಮತ್ತು 1300 ಕೂಡಿದಾಗ 2400 ಬಂತು. ಈ ಒಂದು ಕಾಲಮ್ಗೆ ಬರಿಬೇಕು. ಇದೇ ರೀತಿ ನೆಕ್ಸ್ಟ್ ಸಂಖ್ಯೆಯನ್ನು ನೋಡೋಣ. ನೆಕ್ಸ್ಟು 7438 1000 ಸಮೀಪಕ್ಕೆ ಅಂದಾಜು ಮಾಡಿದಾಗ 7000, 100 ಸಮೀಪಕ್ಕೆ ಅಂದಾಜು ಮಾಡಿದಾಗ 7400, 10 ಸಮೀಪಕ್ಕೆ ಅಂದಾಜು ಮಾಡಿದಾಗ 7440 ಬರುತ್ತೆ. ಇದೇ ರೀತಿ ನೆಕ್ಸ್ಟ್ ಒಂದು ಸಂಖ್ಯೆಯನ್ನು ನೋಡೋಣ. ಈ ನೋಡಿ 5555 ಅಂದಾಜು 1000 ಸಮೀಪಕ್ಕೆ ಅಂದಾಜು ಮಾಡಿದಾಗ 6000, 100 ಸಮೀಪಕ್ಕೆ ಅಂದಾಜು ಮಾಡಿದಾಗ 5600, 10 ಸ್ಥಾನಕ್ಕೆ ಅಂದಾಜು ಮಾಡಿದಾಗ 5560. ನೋಡಿ ಇವೆಲ್ಲವನ್ನೂ ಕೂಡ ಕೂಡಿದಂಥ ಒಂದು ಸಂದರ್ಭದಲ್ಲಿ 13070 ಬರ್ತೀವಿ. ಎಲ್ಲವನ್ನೂ ಕೂಡಿದ ಸಂದರ್ಭದಲ್ಲಿ 13070. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹಾಸಿಗೆ ಮತ್ತು ಕಪಾಟುಗಳ ಒಟ್ಟು ಬೆಲೆ 7030. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.